ದೊಡ್ಡ ಪ್ರಮಾಣದಲ್ಲಿ ಮಳೆಯಾದ ಕಾರಣ ಜಿಲ್ಲೆಯ ಹಲವಾರು ಕೆರೆಕಟ್ಟೆಗಳು ಒಡೆದು ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಸಂತ್ರಸ್ತರಿಗೆ ತುರ್ತು ಪರಿಹಾರವಾಗಿ 10,000 ರೂಪಾಯಿಗಳ ಪರಿಹಾರ ನೀಡಲಾಗುವುದು. ಪ್ರವಾಹ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸರ್ವಸನ್ನದ್ಧವಾಗಿದೆ ಎಂದು ಗೃಹ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಪ್ರವಾಹ ಹಾಗೂ ಅತಿವೃಷ್ಟಿ ಪರಿಸರಿನಿಗಾಗಿ ಶನಿವಾರ ಸಿಗ್ಗಾವ್ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಕುಮುದ್ವತಿ, ವರ್ಧಾ ಹಾಗೂ ಧರ್ಮಾ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಾಗಿ ವಿವಿಧ ಗ್ರಾಮಗಳ ಜಮೀನಿಗೆ ಹಾಗೂ ಮನೆಗಳಿಗೆ ನೀರು ನುಗ್ಗಿದೆ. ನೀರು ನುಗ್ಗಿ ಮನೆಗಳು ಕುಸಿದಿವೆ. ಈ ಮನೆಗಳ ಸಂಪೂರ್ಣ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುವುದು ಹಾಗೂ ಮನೆಗಳ ಸರ್ವೆ ಕಾರ್ಯ ನಡೆಸಲು ಜಿಲ್ಲಾಧಿಕಾರಿಗಳೇ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಫಸ್ಟು ಕೂಡಲೇ ಪರಿಹಾರ ಪ್ರತಿಯೊಂದು ಕುಟುಂಬಕ್ಕೂ ಎಷ್ಟು 10,000 ರೂಪಾಯಿಯನ್ನು ಕೊಡುವಂಥದ್ದು. ಅದಾದ ಮೇಲೆ ಮನೆಗಳ ನಿರ್ಮಾಣಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು. ಮೂರನೇದು, ಎಲ್ಲೆಲ್ಲಿ ಕೆರೆ ಬ್ರೀಚ್ ಆಗಿದೆ ಅದಕ್ಕೆ ಹಣವನ್ನು ಕೊಟ್ಟು ಆ ಕೆರೆಗಳನ್ನು ದುರಸ್ತಿ ಮಾಡುವಂಥ ಕೆಲಸ ನಮ್ಮ ಇಡೀ ಜಿಲ್ಲೆಯಲ್ಲಿ ನಾವು ಮಾಡ್ತೀವಿ. ಈ ಒಂದು ಫ್ಲಡ್ಡನ್ನು ಎದುರಿಸೋದಕ್ಕೆ ಎಲ್ಲ ರೀತಿಯ ಜಿಲ್ಲಾಡಳಿತ ಸನ್ನದ್ಧ ಆಗಿದೆ ಅಂತ ಹೇಳ್ತೀವಿ. ಸರ್, ಯೂರಿಯಾ ಗೊಬ್ಬರದ ಈಗಾಗಲೇ ಯೂರಿಯಾ ಗೊಬ್ಬರದ್ದು ನಾನು ಈಗಾಗಲೇ ಮಾತನಾಡಿದ್ದೀನಿ. ಈಗ ಸದ್ಯಕ್ಕೆ ಈ ಮಳೆ ಹೆಚ್ಚಾಗಿದ್ದರಿಂದ ಒಂದು ಸ್ವಲ್ಪ ಸಮಯ ಅವಕಾಶ ಸಿಕ್ಕಿದೆ. ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಅಗ್ರಿಕಲ್ಚರ್ ಕಮಿಷನರ್ ಹತ್ರ ಮಾತನಾಡಿದ್ದೇನೆ. ಬರುವಂಥ ವಾರದಲ್ಲಿ ಇನ್ನಷ್ಟು ಯೂರಿಯಾ ತರಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ರೇಖೆಗಳನ್ನು ಕೂಡ ಬುಕ್ ಮಾಡಿ ಎಲ್ಲ ಮಾಡಿದ್ದೇವೆ. ಆದಷ್ಟು ಬೇಗನೆ ಯೂರಿಯಾ ಕೊರತೆ ಇದ್ದೇವೆ ನಾವು. ಸರ್, ಸಿದ್ದರಾಮಯ್ಯನವರು ಇವತ್ತು ಮಾತನಾಡ್ತಾ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡ್ತಾ ಹೇಳಿದರು. ಇದು ಇದು ಬಿಜೆಪಿನೇ ಭ್ರಷ್ಟ ಪಕ್ಷ, ಮುಂದೆ ಬರೋರು ಭ್ರಷ್ಟ ಮುಖ್ಯಮಂತ್ರಿಗಳೇ ಆಗಿರ್ತಾರೆ ಅಂತ ಹೇಳಿ ಇವತ್ತು ವಾಗ್ದಾಳಿ ಮಾಡಿದ್ದಾರೆ ಸರ್. ಒಂದು ಕಾಂಗ್ರೆಸ್ಸು ಭ್ರಷ್ಟಾಚಾರದ ಗಂಗೋತ್ರಿ, ಅವರಿಗೆ ಭ್ರಷ್ಟಾಚಾರ ಬಗ್ಗೆ ಮಾತನಾಡುವಂಥ ಯಾವುದೇ